ದುಬಾರಿ ದುನಿಯದ ಈ ಹೊತ್ತಿನಲ್ಲಿ ಈಗ KMF ಹಾಲಿನ ದರವನ್ನು ಹೆಚ್ಚಳ ಮಾಡಿದೆ. ಇದರಿಂದ ಪ್ರತಿಯೊಂದು ಕೂಡ ಅದಕ್ಕೆ ರಿಲೇಟೆಡ್ ಆಗಿರುವಂಥ ದರಗಳೆಲ್ಲವೂ ಕೂಡ ಹೆಚ್ಚಳ ಆಗ್ತಾ ಇದ್ದಾವೆ. ಆದರೆ ಸದ್ಯ ಬಹಳಷ್ಟು ಚರ್ಚಿತವಾದಂಥ ವಿಷಯ ಅಂದರೆ ವಿಶ್ವ ಪ್ರಸಿದ್ಧ ತಿರುಪತಿಯಲ್ಲಿ ಇನ್ನು ಲಡ್ಡು ಪ್ರಸಾದ ಏನು ವಿತರಣೆ ಮಾಡ್ತಾರೆ ಅದಕ್ಕೆ ಪೂರೈಕೆ ಮಾಡ್ತಾ ಇದ್ದಿದ್ದು ತುಪ್ಪವನ್ನು ನಮ್ಮ KMF ಪ್ರತಿ ವರ್ಷನೂ ಕೂಡ ಏನು TTD ಬಯಸ್ತಾ ಇತ್ತು ಎಷ್ಟು ಪೂರೈಕೆ ಮಾಡಬೇಕು ಅಂಥೇಳಿ ಅಷ್ಟು ಮಟ್ಟದ ತುಪ್ಪವನ್ನು ಪೂರೈಕೆ ಮಾಡ್ತಾ ಇದ್ದಿದ್ದು ನಮ್ಮ KMF. ಇದರಿಂದ ಭಾಳಷ್ಟು ಜನ ಅದರಲ್ಲೂ ಕೂಡ ಕನ್ನಡಿಗರೆಲ್ಲರೂ ಕೂಡ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದರು. ಯಾಕಂದರೆ ಇಡೀ ವಿಶ್ವಾದ್ಯಂತನೂ ಕೂಡ ಈ ಲಡ್ಡುವಿನ ಘಮ ಏನಿದೆ ಅದು ಪಸರಲಿಕ್ಕೆ ನಮ್ಮ ಕನ್ನಡಿಗರ ಅದರಲ್ಲೂ ಕೂಡ KMF ನಮ್ಮ KMF ತುಪ್ಪ ಕಾರಣ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊತಾ ಇದ್ವಿ. ಆದರೆ ಈಗ ಅದು ರಾಜಕಾರಣದ ಚರ್ಚೆಯ ವಿಷಯನೂ ಕೂಡ ಆಗಿದೆ. ಹಾಗಾದರೆ ಕಳೆದ 40 ವರ್ಷದಿಂದ KMF ಏನು TTDಗೆ ತುಪ್ಪ ವಿತರಣೆ ಮಾಡ್ತಾ ಬರ್ತಾ ಇದೆ, ಇದೇ ಮೊದಲ ಬಾರಿಗೆ ತುಪ್ಪವನ್ನು ವಿತರಣೆ ಮಾಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆನೂ ಕೂಡ ಭಾಳಷ್ಟು ಉದ್ಭವ ಆಗುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ News18 Kannada ಈ ಡಿಜಿಟಲ್ ಲೈವ್ ಮೂಲಕ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ವಿತ್ ರೆಕಾರ್ಡ್ಸ್ KMF ನಲ್ಲಿರುವಂಥ ದಾಖಲೆಗಳು ಕಳೆದ 10 ವರ್ಷದಲ್ಲಿ ಯಾವ ವರ್ಷ ಎಷ್ಟು ಪೂರೈಕೆ ಮಾಡಿದ್ದಾರೆ ಮತ್ತು ಎಷ್ಟು ಹಣಕ್ಕೆ ಪೂರೈಕೆ ಮಾಡಿರೋದು, ಇದರಲ್ಲೂ ಕೂಡ ಈ ಹಿಂದೆ 2-3 ವರ್ಷ ತುಪ್ಪವನ್ನು ಪೂರೈಕೆ ಮಾಡಲಿಕ್ಕಾಗಿಲ್ಲ, ಯಾಕೆ ಪೂರೈಕೆ ಮಾಡಲಿಕ್ಕಾಗಲಿಲ್ಲ, ಇವುಗಳ ಎಲ್ಲ ಡೀಟೇಲ್ಸನ್ನು ಕೂಡ ನಿಮಗೆ ಇಡೀ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ KMF ನೀಡಿರುವಂಥ ದಾಖಲೆ ಏನಿದೆ ಅದನ್ನು ನಾನು ನಿಮಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ 2013-14 2022-23 ಅಂದರೆ ಈ ವರ್ಷದವರೆಗೂ ಕೂಡ ಆಲ್ಮೋಸ್ಟ್ 10-11 ವರ್ಷದವರೆಗೂ ಕೂಡ ಇರುವಂಥ ಮಾಹಿತಿ ಇದೆ. ಘೀ ಅಂದರೆ ತುಪ್ಪ ನಿಮಗೆ TTDಗೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ KMF ಸರಬರಾಜು ಮಾಡಿರೋದು, ಯಾವ್ಯಾವ ವರ್ಷ ಎಷ್ಟು ಸರಬರಾಜು ಮಾಡಿದೆ ಮತ್ತು ಎಷ್ಟು ಮೊತ್ತಕ್ಕೆ ಅನ್ನೋದು ಅದರ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಕಳೆದ 40 ವರ್ಷದಿಂದನೂ ಕೂಡ ಪೂರೈಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದರು BJPಯವರು ಕಾಂಗ್ರೆಸ್ ಅವರು ಕೂಡ ಇಬ್ಬರು, ನೀವು ಇದ್ದಾಗೂ ಪೂರೈಕೆ ಮಾಡಿಲ್ಲ ಅಂತಿದ್ರು, 21ರಿಂದನೇ ಪೂರೈಕೆ ಮಾಡಿಲ್ಲ ತುಪ್ಪ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದರು. ಸೊ ಇದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಯಾರ್ಯಾರು ಪೂರೈಕೆ ಮಾಡಿದ್ದಾರೆ ಯಾರ್ಯಾರು ಪೂರೈಕೆ ಮಾಡಿಲ್ಲ ಅವರ ಕಾಲಾವಧಿಯಲ್ಲಿ ಅಂತೇಳಿ. ಇದರಲ್ಲಿ ಭಾಳ ಮೊದಲನೇದಾಗಿ 2016-17 ಪೂರೈಕೆನೇ ಮಾಡಿಲ್ಲ, ಆ ವರ್ಷ ತುಪ್ಪವನ್ನು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಅಂದರೆ TTDಗೆ ಪೂರೈಕೆನೇ ಮಾಡಿಲ್ಲ, ನೋ ಸಪ್ಲೈ ಅಂಥೇಳಿ ಇದೆ. ಇದು ನಾವು ಕೊಟ್ಟಿರುವಂಥ ಮಾಹಿತಿಯಲ್ಲ, ಇದು KMF ನವರು ನೀಡಿರುವಂಥ ದಾಖಲೆ, ಆ ದಾಖಲೆಯನ್ನು ನಿಮಗೆ ಹೇಳ್ತಾ ಇರೋದು. ಆವಾಗ 2016-17 ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರ, 2013-2018 ಕೂಡ ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರ, 2016-17 ಸಿದ್ದರಾಮಯ್ಯ ಗೌರ್ಮೆಂಟಲ್ಲೇ ಇದ್ದಾಗ ಆ ವರ್ಷ ಪೂರೈಕೆ ಮಾಡಲಿಕ್ಕೆ ಆಗಿಲ್ಲ, ಯಾಕೆ ಪೂರೈಕೆ ಮಾಡಿಲ್ಲ ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೀನಿ. ಅದೇ ರೀತಿಯಾಗಿ 2017-18 ಈಗ ಕೂಡ ಆ ವರ್ಷನೂ ಕೂಡ ಯಾವುದೇ ರೀತಿಯಾಗಿ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ KMF ತುಪ್ಪವನ್ನು ಪೂರೈಕೆ ಮಾಡಿಲ್ಲ. ಅಂದರೆ ಲಡ್ಡು ಏನು ವಿತರಣೆ ಏನು ಮಾಡ್ತಾಯಿದ್ರು, ತಯಾರೇನು ಮಾಡ್ತಾಯಿದ್ರು, ಅದಕ್ಕೆ ನಮ್ಮ KMF ನ ತುಪ್ಪವನ್ನು ಪೂರೈಕೆ ಮಾಡಿಲ್ಲ KMF ಇಂದ 2017-18 ಆಗ ಕೂಡ ಇದ್ದಿದ್ದು CM ಸಿದ್ದರಾಮಯ್ಯ ಸರ್ಕಾರನೇ ಇದ್ದಿದ್ದು. ಸೊ 2018 2019 JDS ಏನು ಮೈತ್ರಿ ಸರ್ಕಾರ ಇತ್ತು, ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು. ಸೊ ಅದರ ಇದ್ದಾಗ ಕೂಡ ಅಲ್ಲಿ ಪೂರೈಕೆ ಆಗಿದೆ. ಇಲ್ಲಿ ಪೂರೈಕೆ ಆಗದೇ ಇರುವಂಥ ವರ್ಷಗಳು ಯಾವ್ಯಾವು ಅದನ್ನು ಮಾತ್ರ ನಿಮಗೆ ಮೊದಲು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. 2020-21 ಇದ್ರ ಬಗ್ಗೆನೂ ಕೂಡ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದರೆ BJPಯವರು ಕಾಂಗ್ರೆಸ್ಗೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರು BJPಗೆ ಹೇಳ್ತಾ ಇದ್ದಾರೆ, 2020ರಲ್ಲೇ ವಿತರಣೆ ಆಗಿಲ್ಲ ಅಂಥೇಳಿ ಹೇಳೋರ ಸಂಖ್ಯೆನೂ ಕೂಡ ಭಾಳಷ್ಟು ಇದೆ. ಇದು ದಾಖಲೆ ಸಹಿತ ಹೇಳ್ತಾ ಇರೋದು 2020-21 ಆವಾಗ ಇದ್ದಿದ್ದು ಗೌರ್ಮೆಂಟು ನಿಮಗೆ 2019-2021 ಇದ್ದಿದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು. ಅಂದರೆ 2020-21 ನಿಮಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಒಂದು ವರ್ಷ ಇವರು ಸಪ್ಲೈಯನ್ನು ಮಾಡಿಲ್ಲ, KMF ತುಪ್ಪವನ್ನು TTDಗೆ ಸಪ್ಲೈಯನ್ನು ಮಾಡಿಲ್ಲ. ಹಾಗಾದರೆ ಅಲ್ಲಿ 2020ರಲ್ಲಿಂದ ಪೂರೈಕೆ ಮಾಡಿಲ್ಲ ಅಂತ ಕಾಂಗ್ರೆಸ್ ಏನು ಹೇಳ್ತಾ ಇತ್ತು ಅದು ಅರ್ಧ ಸತ್ಯ ಅರ್ಧ ಸುಳ್ಳು. ಅದೇ ರೀತಿ BJP ಏನು ಹೇಳ್ತಾ ಇತ್ತು ಅದು ಕೂಡ ಅಷ್ಟೇ ಅರ್ಧ ಸತ್ಯ ಅರ್ಧ ಸುಳ್ಳು. ಯಾಕಂದರೆ 2020-21 ಇದು ಯಡಿಯೂರಪ್ಪ ಅವ್ರದ್ದು, 2021-22
ನಿಮಗೆ ಇಲ್ಲಿ 22 ರಿಂದ 23 ವರ್ಷ ಏನಿದೆ ಈ ವರ್ಷದಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದು ಕಳೆದ ವರ್ಷ ಅಂದ್ರೆ ಕಳೆದ ವರ್ಷನೂ ಕೂಡ ಸಪ್ಲೈ ಮಾಡಿಲ್ಲ ಅಂತ ಮಾಹಿತಿ ಇದೆ ಇದರ ಮಧ್ಯದಲ್ಲಿ ಒಂದು ವರ್ಷ ಸಪ್ಲೈ ಮಾಡಿದ್ದಾರೆ ಏನು ತುಪ್ಪವನ್ನ ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಾದ ವಿವಾದ ಆಗ್ತಾ ಇರೋದು ಹಾಗಾದ್ರೆ ಪ್ರತಿ ವರ್ಷ ಇವರು ಹೇಗೆ ಟಿಟಿಡಿ ಹೇಗೆ ಬಿಡ್ ಮಾಡುತ್ತೆ ತುಪ್ಪವನ್ನ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಟಿಟಿಡಿ ಪ್ರತಿ 6 ತಿಂಗಳಿಗೊಮ್ಮೆ ವರ್ಷಕ್ಕೊಂದ್ಸರಿ ಅಲ್ಲ ಪ್ರತಿ 6 ತಿಂಗಳಿಗೊಮ್ಮೆ 1000 ಮೆಟ್ರಿಕ್ ಟನ್ ಅನ್ನು ಟೆಂಡರ್ ರೂಪದಲ್ಲಿ ಕರೀತದೆ ಎಲ್ಲ ರೀತಿಯಿಂದ ನಮ್ಮ ಕರ್ನಾಟಕದಿಂದ ಕೆ ಎಮ್ ಎಫ್ ರೀತಿ ಅಮೂಲ್ ಬೇರೆ ರಾಜ್ಯದಿಂದ ಇನ್ನು ಬೇರೆ ರಾಜ್ಯದಿಂದ ಬೇರೆ ಬೇರೆ ಏನು ಹಾಲಿನ ಒಕ್ಕೂಟಗಳಿದ್ದಾವೆ ಅವೆಲ್ಲವೂ ಕೂಡ ಬಿಡ್ ಮಾಡಬಹುದು ಎಲ್ಲರಿಗೂ ಕೂಡ ಆಹ್ವಾನ ಇರುತ್ತೆ ಅವರು 1000 ಮೆಟ್ರಿಕ್ ಟನ್ಗೆ ಯಾರು ಕಡಿಮೆ ಮೊತ್ತವನ್ನು ನಿಗದಿ ಮಾಡ್ತಾರೆ ಸೂಚನೆ ಕೊಡ್ತಾರೆ ಅದರ ಜೊತೆಗೆ ಉತ್ತಮ ಗುಣಮಟ್ಟದ ತುಪ್ಪವನ್ನು ಕೊಡ್ತೀವಿ ಅಂಥೇಳಿ ಭರವಸೆಯನ್ನು ನೀಡ್ತಾರೆ ಅವರ ಇಂಡೆಂಟ್ ಏನಿದೆ ಅಥವಾ ಟೆಂಡರ್ ಏನಿದೆ ಅದನ್ನು ಓಕೆ ಮಾಡೋದು ಟಿಟಿಡಿ ಆ ರೀತಿಯಾಗಿ ಕಳೆದ 40 ವರ್ಷಗಳಿಂದನೂ ಕೂಡ ಕರ್ನಾಟಕದಲ್ಲಿರುವಂಥ ಕೆ ಎಮ್ ಎಫ್ ಪೂರೈಕೆ ಮಾಡ್ತಾ ಬರ್ತಾ ಇದೆ ಆದರೆ ಕಳೆದ 10 ವರ್ಷದ ಡಾಟಾ ನೋಡಿದ್ರೆ ನಾವು ಇಲ್ಲಿವರೆಗೂ 4 ವರ್ಷ ಕಳೆದ ವರ್ಷ ಮಾತ್ರ ಅಲ್ಲ ಅಥವಾ ಈ ವರ್ಷ ಮಾತ್ರ ಅಲ್ಲ ಕಳೆದ 4 ವರ್ಷ ಅದು ಯಾವ್ಯಾವ ವರ್ಷ ಅಂದರೆ 2016-17 2017-18 ಮತ್ತು 2020-21 ಈ 3 ವರ್ಷದಲ್ಲೂ ಕೂಡ ಸಪ್ಲೈ ಮಾಡಿಲ್ಲ ಆ ನಂತರ 21 ಮತ್ತು 22 ನಿಮಗೆ 21-22 ಪೂರೈಕೆಯನ್ನು ಮಾಡಿದ್ದಾರೆ ಎಷ್ಟು ಪೂರೈಕೆ ಮಾಡಿದ್ದಾರೆ ಅದರ ಮಾಹಿತಿ ಕೂಡ ಇದೆ ನಿಮಗೆ ತುಪ್ಪದ ದರನೂ ಕೂಡ ಇದೆ ಮತ್ತು ರಿಕ್ವೈರ್ಮೆಂಟ್ ಕೇಳ್ತಾ ಇದ್ದಿದ್ದು 2013 1000-2000 ಮೆಟ್ರಿಕ್ ಟನ್ನನ್ನು ಕೇಳಿತ್ತು ಬಟ್ ಪೂರೈಕೆ ಮಾಡಿದ್ದವಾಗ 1858 ಹೀಗೆ ನಿಮಗೆ ಪೂರೈಕೆ ಮಾಡೋದು ಬರ್ತಿರುತ್ತೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಸರ್ಕಾರಗಳು ಕೂಡ ಅಂದರೆ ಎರಡೂ ಪಕ್ಷಗಳು ಕೂಡ ಆರೋಪ ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾವೆ ಇದು ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಚರ್ಚೆಯ ವಿಷಯವಾಗ್ತಾ ಇದೆ ಯಾಕಂದರೆ ಮೊದಲನೇದಾಗಿ ಹಾಲಿನ ದರ ಹೆಚ್ಚಳ ಮಾಡಿದ್ದಾರೆ ನಾವು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ನಾವು ಹಾಲಿನ ದರ ಹೆಚ್ಚಳ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಅನಿವಾರ್ಯವಾಗಿ ನಾವು ಮಾಡಲೇಬೇಕಾಯಿತು ಯಾಕಂದರೆ ಈ ಹಿಂದೆನೆ ಹಾಲಿನ ದರ ಹೆಚ್ಚಳ ಮಾಡಬೇಕಾಗಿತ್ತು ಬೇಡಿಕೆ ಕೂಡ ಇತ್ತು ಆದರೆ ಹೆಚ್ಚಳ ಮಾಡಲಿಲ್ಲ ಅಂತ ಹೇಳ್ತಾರೆ ಈಗ ನಮಗೆ ಬಹಳ ಪ್ರಮುಖವಾದಂಥ ವಿಚಾರ ಅಂತಂದರೆ ತಿರುಪತಿ ತಿರುಮಲ ದೇವಸ್ಥಾನ ಏನಿದೆ ಅದಕ್ಕೆ ಯಾಕಂದರೆ ಪ್ರತಿದಿನ ಕೂಡ ಲಕ್ಷಾಂತರ ಭಕ್ತರು ಬರ್ತಾಯಿದ್ದಾರೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದನೂ ಕೂಡ ಬರ್ತಾರೆ ಆ ಲಡ್ಡು ಏನು ಸಿಗುತ್ತೆ ನಿಜವಾಗಲೂ ಕೂಡ ಅದು ಪ್ರಸಾದನೇ ಅಷ್ಟು ಅದ್ಭುತವಾದಂಥ ಪ್ರಸಾದ ಆ ಸ್ಮೆಲ್ಲು ಕೂಡ ಆ ಘಮ ಏನಿದೆ ಅದರ ಪೂರೈಕೆ ಅದರ ತುಪ್ಪದ ಪೂರೈಕೆಯನ್ನು ಮಾಡ್ತಾ ಇದ್ದಿದ್ದು ನಮ್ಮ ಕರ್ನಾಟಕದ ಕೆ ಎಮ್ ಎಫ್ ಅನ್ನುವಂಥ ಹೆಮ್ಮೆಯಿಂದ ಭಾಳಷ್ಟು ಜನ ಹೇಳ್ಕೊತಾ ಇದ್ದರು ಸೊ ಈ ವರ್ಷ ಮಾತ್ರ ಅಂತಲ್ಲ ಈ ಕಳೆದ ವರ್ಷನೂ ಕೂಡ ನಾವು ಪೂರೈಕೆ ಮಾಡಲಿಕ್ಕಾಗಿಲ್ಲ ಈ ಹಿಂದಿನ 3 ವರ್ಷಗಳಲ್ಲೂ ಕೂಡ ಇದೇ ರೀತಿಯಾಗಿ ಪೂರೈಕೆ ಮಾಡಿಲ್ಲ ಯಾಕೆ ಪೂರೈಕೆ ಮಾಡಿಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಡಿಮ್ಯಾಂಡ್ ಇದ್ದಾಗ ನಾವು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಯಾಕೆ ನಾವು ಪೂರೈಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾತಾಡ್ತಾರೆ ಯಾಕಂದರೆ ಈಗಿರುವಂಥ ಕೆ ಎಮ್ ಎಫ್ನ ಅಧ್ಯಕ್ಷ ಭೀಮಾ ನಾಯಕ್ ಅವರು ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಮತ್ತೊಮ್ಮೆ ನೀವೇನಾದರೂ ಪ್ರಸ್ತಾವನೆ ಸಲ್ಲಿಸ್ತೀರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಆ ರೀತಿಯ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಯಾಕಂದರೆ 6 ತಿಂಗಳಿಗೊಮ್ಮೆ ಟೆಂಡರ್ ರೀತಿಯಾಗಿ ಕರೆಯೋದು ಸೊ ಆವಾಗ ಅದಕ್ಕೆ ನಾವು ಬಿಡ್ ಮಾಡ್ತೀವಿ ಅಂದರೆ ಮೀನ್ಸ್ ನಾವು ಕೋರ್ಟ್ ಕೂಡ ಮಾಡ್ತೇವೆ ಆ ಕೋರ್ಟ್ ಏನಾದರೂ ನಮ್ಮದು ನಮ್ಮ ಲೆವೆಲ್ಗೆ ಕೋರ್ಟ್ ಮಾಡಿರ್ತೀವಿ ಅದೇನಾದರೂ ಕಡಿಮೆ ಇತ್ತು ಅಂತ ಅವ್ರಿಗೆ ಅನಿಸಿದ್ರೆ ಅವ್ರು ಬೇಕಾದರೆ ತಗೋಬೋದು ನಾವು ಪೂರೈಕೆಯನ್ನು ಮಾಡ್ತೀವಿ ಅದು ಬಿಟ್ಟು ತುಂಬ ಕಡಿಮೆ ಕೋಟ್ ಮಾಡಿ ಗುಣಮಟ್ಟದ ಅಲ್ಲದೆ ಇರೋದನ್ನು ನಾವು ಕೊಟ್ಟು ಹೆಸರು ಕೆಡಿಸ್ಕೊಳ್ಳೋದಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ವಿತರಣೆ ಅಥವಾ ಪೂರೈಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ತುಪ್ಪದ ಡಿಮ್ಯಾಂಡ್ ಇದೆ ಕಳೆದ 3 ತಿಂಗಳ ಹಿಂದೆ ಫುಲ್ ಡಿಮ್ಯಾಂಡ್ ಇದ್ದು ಕೃತಕ ಅಭಾವನೂ ಕೂಡ ಸೃಷ್ಟಿಯಾಯಿತು ಯಾಕಂದರೆ ನಮ್ಮಲ್ಲಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಯಿತು ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತನ್ನು ಹೇಳ್ತಾರೆ ಅಂದರೆ ನಾವು ಮತ್ತಿನ್ನೊಂದ್ಸರಿ ಪ್ರಪೋಸಲನ್ನು ಟಿ ಟಿ ಡಿಗೆ ಕಳಿಸ್ಬೇಕಾದಂಥ ಅನಿವಾರ್ಯತೆ ಏನಿದೆ ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ನಾವು ಯಾಕೆ ಅವ್ರಿಗೆ ಕೇಳಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ 2021 ನಂದಿನಿ ತುಪ್ಪ ಅವರು ತಗೊಂಡಿಲ್ಲ 2021 2022 ಕೂಡ ನಾವು ಟೆಂಡರಲ್ಲಿ L3 ಬಂದಿದ್ದೀವಿ ನಾವು L3 ಏನಂದರೆ L1 ನಮಗಿಂತ ಬೇರೆ ಕಡಿಮೆ ರೇಟಲ್ಲಿ ಹಾಕಿದರು ನಮ್ಮ MRPಕ್ಕಿಂತ ನಮ್ಮ ಕೆ ಎಮ್ ಎಫ್ ಬ್ರ್ಯಾಂಡ್ ಏನಿದೆ ನಂದಿನಿ ತುಪ್ಪ ಅದಕ್ಕಿಂತ ಕಡಿಮೆಯನ್ನು ನಾವು ಮಾರೋಕ್ಕೆ ನಾವು ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ಅಂದರೆ
ಸೊ ಅವರು ಬೇರೆ ಬೇರೆ ಖಾಸಗಿ ತುಪ್ಪವನ್ನು ತೊಳ್ತಾರೆ. ಆ ತುಪ್ಪದಲ್ಲಿ ಏನಿರುತ್ತೋ ಏನೋ ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಸೊ ನಮ್ಮ ನಂದಿನಿ ಬ್ರ್ಯಾಂಡು ಕರ್ನಾಟಕ ರಾಜ್ಯದ ಜನ ನಂಬಿಕೆ ಇಟ್ಟಂಥ ಬ್ರ್ಯಾಂಡು, ವಿಶ್ವಾಸ ಇದೆ ನಮ್ಮ ನಂದಿನಿ ತುಪ್ಪದ ಮೇಲೆ ಜನರಿಗೆ. ನಾವು ಇವತ್ತು ಯಾವ ರೀತಿ ಮನೆಯಲ್ಲಿ ತುಪ್ಪವನ್ನು ತಯಾರು ಮಾಡ್ತೀವಿ ಅದೇ ಮಾದರಿಯಲ್ಲಿರ್ತಕ್ಕಂಥ ತುಪ್ಪ ಯಾವುದಾದ್ರೂ ಒಂದಿದ್ದರೆ ಅದು ನಮ್ಮ ನಂದಿನಿ ತುಪ್ಪ. ಸೊ ಹಾಗಾಗಿ ನಮ್ಮ ನಂದಿನಿ ತುಪ್ಪದ ಬಗ್ಗೆ ಭಾಳಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ. ಹಾಗಾಗಿ ಇಸ್ ದೇ ಕ್ವಾಲಿಟಿಯಲ್ಲಿ ನಾವು ಕಾಂಪ್ರಮೈಸ್ ಇಲ್ಲ, ಇಸ್ ದೇ ನಂಬರ್ ಒನ್ ಕ್ವಾಲಿಟಿ ನಂದಿನಿ ತುಪ್ಪ. ಹಾಗಾಗಿ ಕಾಂಪಿಟೇಷನ್ ರೇಟಲ್ಲಿ ನಾವು ಕೊಡೋಕ್ಕೆ ನಾವು ಒಪ್ಪಿಲ್ಲ. ಈ ಪ್ರಶ್ನೆಗಳು ಕೆಲವು ಸಾರಿ ಸಮಯೋಚಿತ ಅಂತ ಅನಿಸುತ್ತೆ, ಆದರೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ, ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿರುವಂಥ ಎಲ್ಲ ರಾಜ್ಯಗಳಿಂದನೂ ಕೂಡ ಭಕ್ತರು ಬರ್ತಾರೆ. ಪ್ರತಿದಿನ ಲಕ್ಷಾಂತರ ಭಕ್ತರು ದರ್ಶನವನ್ನು ಮಾಡಿ, ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿ ಪ್ರಸಾದ ರೀತಿಯಲ್ಲಿ ಸಿಗುವಂಥ ಲಡ್ಡು ಏನಿದೆ ಅದನ್ನು ತೆಗೆದುಕೊಂಡು ಹೋಗೋದೇ ದೊಡ್ಡ ಭಾಗ್ಯ ಅಂತಲೇ ಭಾವಿಸ್ತಾರೆ. ಆ ಭಾಗ್ಯಕ್ಕೆ ಭಾಗಿಯಾಗಲಿಕ್ಕೆ ನಮ್ಮ KMF ಕೂಡ ಪ್ರತಿ ವರ್ಷವೂ ಕೂಡ ತುಪ್ಪವನ್ನು ಪೂರೈಕೆ ಮಾಡ್ತಾ ಇತ್ತು. ಬಟ್ ಇನ್ಫ್ಯಾಕ್ಟ್ ಈಗ ಏನಂದರೆ ಕಳೆದ 2 ವರ್ಷಗಳಿಂದನೂ ಕೂಡ ಪೂರೈಕೆ ಆಗ್ತಾ ಇಲ್ಲ. ಇದು ರಾಜಕೀಯ ಚರ್ಚೆಯ ವಿಷಯ ಕೂಡ ಆಗ್ತಾ ಇರೋದು ನಿಜವಾಗಲೂ ದುರ್ದೈವದ ಸಂಗತಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18.